ರೇಷ್ಮ, ಈಗ ಹೇಗಿದ್ದಮ್ಮ ಪುಟ್ಟಕ್ಕಾಗಿ? ಓ ಅಜ್ಜಿ, ಆಗ್ತಾ ಇದೆ. ಅಶ್ವೇ, ನಮಸ್ಕಾರ. ಮೇಷ್ಟ್ರೆ, ಊಟ ಮಾಡಿದ್ರ? ಮೇಷ್ಟ್ರೆ, ಊಟ ಮಾಡಿದ್ರ? ಮೇಷ್ಟ್ರೆ, ಓ ಮಾಡಿರ್ತೀರ ಮಾಡಿರ್ತೀರ. ಅಲ್ಲ, ಅಳಿಯಾದವನಿಗೆ ಮೊದಲು ಊಟ ಉಪಚಾರ ಮಾಡಿದೆ, ನೀವುಗಳು ಊಟ ಮಾಡಿದ್ರೆ ಜಾಲಿಯಾಗಿ ಹೆಂಗೆ? ಅಲ್ಲಪ್ಪ, ಇಷ್ಟೊತ್ತಲ್ಲಿ ಮನೆಗೆ ಬಂದಿದೆಯಲ್ಲ, ನಾವೆಲ್ಲ ಸಂಸ್ಕಾರವಂತರು, ಇದು ತಪ್ಪು. ಅವಯ್ಯ, ನಾನು ಮುಂದೆ ಸಂಸಾರ ಮಾಡೋನಲ್ವೇ, ಇದೆಲ್ಲ ನಡೀತದೆ. ದಯವಿಟ್ಟು ಇಲ್ಲಿಂದ ಹೊರಡಪ್ಪ ಪ್ಲೀಸ್. ಅಯ್ಯೋ ಮೇಷ್ಟ್ರೆ, ಕೈಯೆಲ್ಲ ಮುಗಿಬಿಡಿ, ನಾನು ನಿಮಗೆ ತೊಂದರೆ ಕೊಡೋಕೆ ಅಂತ ಬಂದಿಲ್ಲ, ನಾನುವೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡೀವಿ. ಅದು ನಂಗೊಂದು 20 ಲಕ್ಷ ದುಡ್ಡು ಬೇಕು, ಅರೇಂಜ್ ಮಾಡಿಕೊಡಿ ಅಂತ ಹೇಳಕ್ ಬಂದಿದ್ದೆ. ನೀನ್ ಬಿಸ್ನೆಸ್ ಮಾಡಕ್ಕೆ ನಾವ್ ಯಾಕೆ 20 ಲಕ್ಷ ಕೊಡ್ಬೇಕು? ತಡ್ಕೊಳ್ಳ ಬಾ ಮೈದ, ಹೇಳ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ನೋಡು, ದಿನ ಹೊಸ ಡಿಮ್ಯಾಂಡ್ ಜೊತೆ ಬರ್ಬೇಡ, ನಮ್ಗೆ ಅದನ್ನೆಲ್ಲ ಈಡೇರ್ಸಕ್ಕಾಗಲ್ಲ. ಹಂಗಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಆ ತಪ್ಪಿಗೆ ನಿಮ್ಮ ಹತ್ರ ಪರಿಹಾರ ತಗೊಳ್ವಾ ಅಂತ. ನಂಗೆ 20 ಲಕ್ಷ ಬೇಕು ಅಷ್ಟೆ. ಅಲ್ಲ, ಸಡನ್ ಆಗಿ 20 ಲಕ್ಷ ಕೇಳಿದ್ರೆ? ಮಾವಯ್ಯ, ನಾನು ಕೇಳಕ್ ಬಂದಿಲ್ಲ, ಬೇಕು ಅಂತ ಹೇಳಕ್ ಬಂದಿವ್ನಿ. ಹೆಂಗೋ ನಿಮ್ ಬೀಗ್ರು ದೊಡ್ಡ ಜಮೀನ್ದಾರಲ್ವಾ, ಅವ್ರಿಗೆ ಕೇಳಿದ್ರೆ 20 ಲಕ್ಷ ಕೊಡಕ್ಕಿಲ್ವೇ? ಬೀಗ್ರು ಮುಂದೆ ದುಡ್ಡಿಗೋಸ್ಕರ ಸ್ವಾಭಿಮಾನನ ಮಾರ್ಕೊಳಕ್ಕಾಗತ್ತ? ಅತ್ತೆವ್ವಾ ಅತ್ತೆವ್ವಾ, ಈ ಅಳಿಯಂಗೋಸ್ಕರ ಮಾರ್ಕೊಂಡ್ರೆ ತಪ್ಪಾಕಿಲ್ಲ. ನೀವೇನಾರ ನಂಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಗೌರಿ ಶಂಕರ ಅವ್ರಿಬ್ರೆ ನಂಗೆ ದುಡ್ಡು ತಂದು ಕೊಡ್ಬೇಕು, ಹಂಗ್ ಮಾಡ್ತೀನಿ. ನಿಮ್ಗೇನಪ್ಪ ಮಾಡಿದೀವ್ ನಾವು? ಅನ್ಯಾಯನ ನಮ್ಮನ್ನ ಯಾಕೆ ಕೊಡಕ್ಕೋತಿದೀಯ? ಓಹೋ, ಏನು ಮಾಡಿಲ್ವಾ? ಮರ್ತ್ಬಿಟ್ರ ನಿನ್ನ ಮೊಮ್ಮಗಳು ಅಳಿಯ ಏನ್ ಮಾಡಿದ್ರು ಅಂತ, ಅದನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕೆ? ನಾನೇನ್ ಸುಮ್ಕೆ ನಿಮ್ತ ದುಡ್ಡು ಕೇಳ್ತಿಲ್ವಲ್ಲ, ನಾಳೆ ಗ್ರೀಷ್ಮಿನ ಮದ್ವೆ ಆದ್ಮೇಕೆ ಅವಳನ್ನ ಚಂದಾಗಿ ನೋಡ್ಕೊಳದ್ ಬೇಡ್ವೆ? ಚಂದಾಗಿ ನೋಡ್ಕೋಬೇಕು ಅಂದ್ರೆ ನಾನು ಬಿಸ್ನೆಸ್ ಏನಾದ್ರೂ ಮಾಡ್ಬೇಕಲ್ವೇ? ಹೆಂಗಿದ್ರು ಮಾವಯ್ಯ ವರದಕ್ಷಿಣೆ ಅಂತ ಆಟೋ ಗಿಟೋ ಕೊಡ್ಬೇಕಲ್ವೇ? ಅದನ್ನೇ ಅಡ್ವಾನ್ಸ್ ಅಂದ್ಕೊಂಡು ಕೊಟ್ಬಿಡಿ. ಗ್ರೀಷ್ಮಿ ಹೆಂಗಿದ್ಯಾ? ಗ್ರೀಷ್ಮಿ ಚಂದಾಗಿದ್ಯಾ? ನಂತ ಬಿರೋ ವಿಡಿಯೋನ ನೀನು ನೋಡಿಲ್ಲ ಅಂತ ಅನಿಸ್ತದೆ. ಅಯ್ಯೋ, ನಾನು ನೋಡು ಎಂತ ದಡ್ ಬಡ್ಡಿ ಮಗ. ಮೊದಲು ನಿಂಗ್ ತೋರ್ಸೋದ್ ಬಿಟ್ಟು ನಿಮ್ಮ ಅಪ್ಪ ಹೆಂಗ್ ತೋರಿಸಿವ್? ತಗೋ, ನೀನೇ ನೋಡ್ಕೋ, ನಾನು ನೋಡಕ್ಕಿಲ್ಲ ಅಪ್ಪ, ನಂಗೆ ಸ್ವಲ್ಪ ನಾಚಿಕೆ. ನೋಡ್ಕೊ. ಗ್ರೀಷ್ಮನ್ ಒಳಗೆ ಕರ್ಕೊಂಡೋಗಿ. ಅಯ್ಯೋ, ಕರ್ಕೊಂಡೋಗಿ ಪಾಪ, ಇಡಿಯೋ ನೋಡಿ ಸುಸ್ತಾಗಿರ್ಬೋದು, ಒಳಗೆ ಕರ್ಕೊಂಡೋಗಿ, ಸಮಾಧಾನ ಮಾಡೋಗಿ. ನಾಳೆ ನನ್ನ ಹೆಂಡ್ರಾಗವಳು ಸಂದ ನೋಡ್ಕೊಳ್ಳಿ ಅವಳನ್ನ. ಅಂದ್ರೆ
ಮಗ್ಳು ಇವಾಗೇನು, ನೀವೇ ದುಡ್ಡು ಕೊಡ್ತೀರಾ ಇಲ್ಲ ಮಗ್ಳು ಅಳಿ ಅಂತ ಕೇಳಲ್ಲ? ಯಾವುದೇ ಕಾರಣಕ್ಕೂ ಗೌರಿ ಮತ್ತು ಶಂಕರಿಂಗೆ ಮಂಜಿನಿಂದ ತೊಂದರೆ ಆಗಬಾರ್ದು. ಅವ್ರು ಎಲ್ಲಿದ್ದಾರೋ, ಏನು ಮಾಡ್ತಾಯಿದ್ದಾರೋ, ಈ ವಿಷಯದಿಂದ ಅವ್ರನ್ನ ದೂರ ಇಡಬೇಕು. ಹಲೋ ಮೇಷ್ಟ್ರೇ, ಕನ್ಸಾಗ ಏನಾದ್ರು ದುಡ್ಡು ಅರೇಂಜ್ ಮಾಡ್ತಿದ್ರೆ ಹೆಂಗೆ? ಹಾಳಾಗೋಗ್ಲಿ, ನಾನೇ 20 ಲಕ್ಷ ನಿನ್ಗೆ ಅರೇಂಜ್ ಮಾಡಿಕೊಡ್ತೀನಿ. ಇದರಲ್ಲಿ ಗೌರಿ ಶಂಕರನ್ನ ಮಧ್ಯ ತರಬೇಡಪ್ಪ ಪ್ಲೀಸ್. ಅಪ್ಪ ಏನ್ ಹೇಳ್ತಾ ಇದ್ದೀರಾ ನೀವು? ಅದೇ ನೀನ್ ಸುಮ್ನಿರು, ನಾನು ಏನೋ ಮಾಡ್ತೀನಿ. ನೋಡು ಮಂಜ, ನಿನ್ಗೆಲ್ಲ ಕ್ಲಿಯರ್ ಆಯ್ತಲ್ಲಪ್ಪ, ಪದೇ ಪದೇ ನಮ್ಮ ಮನೆ ಹತ್ರ ಬಂದು ಹಿಂಸೆ ಕೊಡ್ಬೇಡ ಪ್ಲೀಸ್. ನೀವು ನೋಡಿ ಮಿಸ್ಟರ್, ಎಷ್ಟು ಎದುರುಕೋತಾ ಇದ್ದೀರಾ? ನಿಮ್ಮನ್ನು ನೋಡಿದ್ರೆ ಛೇ ಅಯ್ಯೋ ಪಾಪ ಅಂತ ಅನಿಸ್ತದೆ. ಇರಲಿ ಬಿಡಿ, ನಿಮ್ಮ ಗ್ರಾಚಾರ ಅನುಭವಿಸಿ ಏನು ಮಾಡೋಕ್ಕಾಯ್ತದೆ? ಬರಲಾ? ಶೀನಿ, ಆ ಪಾಪಿ ಕೇಳ್ದ ಅಂತ 20 ಲಕ್ಷ ಹೇಗೋ ಅರೇಂಜ್ ಮಾಡ್ತೀಯಾ? ಅವನು ಕೇಳ್ದ ಅಂತ ನೀವು ದುಡ್ಡು ಕೊಡೋದಕ್ಕೆ ಒಪ್ಕೋಬಾರ್ದಾಗಿತ್ತು. ಬೇರೆ ದಾರಿ ಇಲ್ಲ, ಅದಿ ದಾರಿ ಇಲ್ಲ. ಇಲ್ಲಾಂದ್ರೆ ಅವನಿಂದ ಬೇರೆ ಯಾರಿಗೂ ತೊಂದರೆ ತಪ್ಪಿದ್ದಲ್ಲ. ನೀರವ್ರೆ, ಈ ಗ್ರೀಷ್ಮ ಹೇಗಿದ್ದಾಳೆ? ಎಲ್ಲರೂ ಮಾತಾಡಿದ್ಲ? ಇವಾಗ ಸ್ವಲ್ಪ ಸುಧಾರಿಸ್ಕೋತಾ ಇದ್ದಾಳೆ ರೀ. ಮಂಜ ಬಂದಾಗ ಎಷ್ಟು ಗಾಬರಿ ಆಗ್ಬಿಟ್ಲೆ ನೋಡಿ. ಅವನು ಹೇಳ್ದೆ ಕೇಳ್ದೆ ಮನೆಗೆ ಬರೋಕೆ ಶುರು ಮಾಡಿದ್ದಾನೆ. ಮುಂದೆ ಇನ್ನೇನೇನು ಮಾಡ್ತಾನೋ ಅವನು, ನನಗಂತೂ ವಿಪರೀತ ಗಾಬರಿ ಆಗ್ತಿದೆ. ನೀವು ಯಾರು ಗಾಬರಿ ಆಗಬೇಡಿ, ಗ್ರೀಷ್ಮಗೆ ಧೈರ್ಯ ಹೇಳಿ, ಇದಕ್ಕೆಲ್ಲ ಬೇಗ ಪರಿಹಾರ ಹುಡುಕೋಣ. ಗೌರಿ, ಶಂಕರ ಬಂದ್ರ? ಗೌರಿ ಹೇಗಿದ್ಯಾ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಅಣ್ಣ, ನಾನು ಆರಾಮಾಗೇ ಇದ್ದೀನಿ. ನಾನು ನಿನ್ನ ಹತ್ರ ಮತ್ತೆ ಅಪ್ಪಾಜಿ ಜೊತೆ ಸ್ವಲ್ಪ ಮಾತಾಡಬೇಕು. ಮೀರಾವ್ರೆ, ಮಗಳು ಅಳಿಯ ಬಂದಿದ್ದಾರೆ, ಏನಾದ್ರು ತಂದು ಕೊಡಿ ಕೂರಿಸಿ. ಅಮ್ಮ ನನಗೇನು ಬೇಡ. ಯಾಕಮ್ಮ ಒಂಥರ ಇದೆಯಾ, ಏನಾದರೂ ಸಮಸ್ಯೆನಾ? ಅಪ್ಪಾಜಿ, ನನ್ನನ್ನು ಶಂಕರ್ ಅವರು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಏನಾಯ್ತು ಅಂದ್ರೆ, ಅವಳು ಮಾಡಿರೋ ತಪ್ಪಿಗೆ ಎಲ್ಲರ ಹತ್ರ ಕೇಳಿ ಹೊರಗಡೆ ನನ್ನ ಅಮ್ಮಿಯವರು ಗೌರವ ಇಲ್ದೇ ಇರೋ ಮನೆಯಾಗೆ ನನಗೂ ಇರಕ್ ಇಷ್ಟ ಇಲ್ಲ. ಅಮ್ಮಿಯರೇ, ಅಮ್ಮಿಯರೇ ಬನ್ನಿ ಬನ್ನಿ, ಇವತ್ತಿಂದ ನನಗೂ ಈ ಮನೆಯವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ನನ್ನ ಹಂಗಿಲ್ದೆ ಬದುಕಕ್ಕೆ ಪ್ರಯತ್ನ ಮಾಡು ನೋಡವ ನೋಡವ. ಇದ್ರ ನೀನ್ ಗೆದ್ರೆ ನಾನೇ ಸ್ವತಃ ಹುಡ್ಕೊಂಡ್ಬಂದು ನಿನಗೆ ವಿಶೇಷವಾದ ಮರ್ಯಾದೆ ಕೊಡ್ತೀನಿ. ಮರ್ಯಾದೆ ಶಿವರುದ್ರಪ್ಪನವರು ಮತ್ತೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಯಾವತ್ತೋ ಗೊತ್ತಿತ್ತು ಶಿನಿ ಹೀಗೆ ಆಗುತ್ತೆ ಅಂತ. ಅವ್ರು ನಮ್ಮ ಗೌರಿನ ಯಾವತ್ತೂ ಅವ್ರ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಅವ್ರಿಗೆ ಅವ್ರ ಪ್ರತಿಷ್ಠೆನೇ ದೊಡ್ಡದು. ಈಗ
ಮುಂದೆ ನೀವಿಬ್ರು ಏನ್ ಮಾಡ್ಬೇಕು ಅಂತಿದ್ದೀರಾ?